ನಮಸ್ಕಾರ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೆಲವು ದಿನಗಳಿಂದ ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವ್ರ ಜೊತೆ ತುಂಬಾ ಕಾಣಿಸ್ಕೊತಾ ಇದ್ದಾರೆ. ಮೊನ್ನೆ ಅವರ ಬರ್ತ್ಡೇಲೂ ಕೂಡ ಅದ್ದೂರಿಯಾಗಿ ಒಂದು ಪ್ರಚಾರವನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಜೊತೆಯಲ್ಲಿ ನಿಂತು ರ್ಯಾಲಿಯನ್ನ ಮಾಡಿ ಜೊತೆಗೆ ಅವರ ಜೊತೆ ತಿರುಪತಿಗೂ ಕೂಡ ಹೋಗಿ ಬಂದ್ರು. ಇದೆಲ್ಲನೂ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಜೊತೆ ಅವರ ಕ್ಷೇತ್ರದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ ದರ್ಶನ್ ಅವರು ಅಂತ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಅದಕ್ಕೆಲ್ಲ ಮುಖ್ಯವಾಗಿ ಕೇಳ್ಬರ್ತಿರತಕ್ಕಂಥ ಹೆಸರು ಯಾರದಪ್ಪ ಅಂದ್ರೆ ಉಮಾಪತಿ ಅವರು. ಹೌದು, ಉಮಾಪತಿ ಅವರು ಇದೇ ಬೊಮ್ಮನಹಳ್ಳಿ ಕ್ಷೇತ್ರ ನನ್ನ ತವರು ಕ್ಷೇತ್ರವಾಗಿದೆ, ಜೊತೆಗೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿಕೆ ಕೊಟ್ಟ ತಕ್ಷಣ ಇದೆಲ್ಲ ಬೆಳವಣಿಗೆ ಆಯ್ತಾ ಅನ್ನೋ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಜೊತೆಗೆ ಅದು ಎಲ್ಲೋ ಒಂದ್ ಕಡೆ ನಿಜ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಈ ಹಿಂದೆ ದರ್ಶನ್ ಅವ್ರಿಗೂ ಮತ್ತೆ ಉಮಾಪತಿ ಅವ್ರಿಗೂ ಕೆಲವು ವೈಮನ್ಸ್ ಆಗಿತ್ತು. ಇದೇ ಕಾರಣದಿಂದ ಸತೀಶ್ ಶೆಟ್ಟಿ ಅವ್ರಿಗೆ ಬಹಳ ಆಪ್ತರಾದ್ರೆ ಏನೋ ದರ್ಶನ್ ಅವರು, ಎಲ್ಲೋ ಉಮಾಪತಿ ವಿರುದ್ಧವಾಗಿ ಎಲ್ಲೋ ಒಂದು ರಿವೆಂಜ್ ಏನಾದ್ರೂ ಕೊಡ್ತಾ ಇದಾರೇನೋ ಅನ್ನೋ ಅನುಮಾನ ಈಗ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕೇಳ್ಬರ್ತಾ ಇದೆ. ಜೊತೆಗೆ ಸತೀಶ್ ಶೆಟ್ಟಿ ಅವರ ವಿರುದ್ಧವಾಗಿ ಉಮಾಪತಿ ಅವರು ನಿಲ್ಲೋದು ಆ ಬಹುತೇಕ ಖಚಿತವಾಗಿದೆ. ಜೊತೆಗೆ ಮೊನ್ನೆ ಆದಂತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಉಮಾಪತಿ ಅವರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆಪ್ತರಾಗಿದ್ದಾರೆ. ಆದ್ರೆ ಇದ್ರ ಹಿಂದೆ ನೋಡೋದಾದ್ರೆ ದರ್ಶನ್ ಅವ್ರ ಜೊತೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳಿಗೆ ಒಂದು ವೈಮನ್ಸ್ ಆಗಿ ಅದು ಪೊಲೀಸ್ ಸ್ಟೇಷನ್ ತನಕನು ಮೆಟ್ಲೇರಿದ್ರು ಅವರು. ಅದರಿಂದ ಇದೆಲ್ಲೋ ಒಂದು ಕಡೆ ದ್ವೇಷಕ್ಕೆ ಇಟ್ಕೊಂಡು ಏನಾದ್ರೂ ಸತೀಶ್ ಶೆಟ್ಟಿ ಅವರ ಸ್ನೇಹ ಮಾಡಿದ್ರ ದರ್ಶನ್ ಅವರು ಅನ್ನೋ ಅನುಮಾನ ಮತದಾರರಲ್ಲಿ ಅಂದ್ರೆ ಬೊಮ್ಮನಹಳ್ಳಿ ಮತದಾರರಲ್ಲಿ ಕೇಳ್ಬರ್ತಾ ಇದೆ. ಜೊತೆಗೆ ಇದು ಎಲ್ಲೂ ನಿಜ ಆದ್ರೂ ಇದನ್ನೇ ಎನ್ಕೇಸ್ ಮಾಡಿಕೊಂಡು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಎಮ್ ಎಲ್ ಎ ಆದಂತ ನಮ್ಮ ಯಾರು ನಮ್ಮ ಸತೀಶ್ ಶೆಟ್ಟಿ ಅವರು ದರ್ಶನ್ ಅವ್ರನ್ನ ಪ್ರಚಾರಕ್ಕೆ ಅಂತ ಇಟ್ಕೊಂಡು ಏನಾದ್ರೂ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಉಮಾಪತಿ ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಾರಾ ಅನ್ನೋದು ಕೂಡ ಅನುಮಾನ ಮೂಡಿಬರ್ತಿದೆ. ಈ ಹಿಂದೆ ಇವರು ಹೇಳಿಕೆ ಕೊಟ್ಟ ಪ್ರಕಾರ ಯಾರು ಉಮಾಪತಿಯವರು ನಮ್ಮ ನಿರ್ಮಾಪಕರಾದಂತ ಉಮಾಪತಿ ಅವರು ಹೇಳಿಕೆ ಕೊಟ್ಟ ಪ್ರಕಾರ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 110,000 ಒಕ್ಕಲಿಗರ ಮತಗಳಿದೆ, ಅದನ್ನ ಸೆಳಿಬಹುದು, ನನ್ನ ತವರು ಜಿಲ್ಲೆ ಆದ್ರಿಂದ ನನಗೂ ಒಂದು ಸಪೋರ್ಟ್ ಮಾಡ್ತಾರೆ ಕ್ಷೇತ್ರದಲ್ಲಿ, ನಮ್ಮ ತವರು ಕ್ಷೇತ್ರದಲ್ಲಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಈ ಒಕ್ಕಲಿಗರನ್ನ ಓಟ್ಗಳನ್ನ ಸೆಳೆಯೋದ್ರಲ್ಲಿ ಉಮಾಪತಿ ಅವರು ಒಂದು ತೊಡಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಗೆದ್ದು ಬಂದಿರತಕ್ಕಂತ ಯಾರು ನಮ್ಮ ಸತೀಶ್ ಶೆಟ್ಟಿ ಅವರು ಇದಕ್ಕೆ ಎಲ್ಲೋ ಒಂದ್ ಕಡೆ ಭಯ ಪಟ್ಟಿದಾರ ಏನೋ, ಅಥವಾ ಒಕ್ಕಲಿಗರ ಮತಗಳು ಎಲ್ಲಿ ಕೈ ತಪ್ಪೋಗುತ್ತೆ ಅನ್ನೋ ಭಯ ಏನಾದ್ರೂ ಹುಟ್ಟಿದ್ಯಾ ಅನ್ನೋ ಕಾರಣಕ್ಕೋಸ್ಕರನೇ ದರ್ಶನ್ ಅವ್ರನ್ನ ಮುಂದೆ ಇಟ್ಕೊಂಡು ಏನಾದ್ರು ಪ್ರಚಾರ ಮಾಡ್ತಾ ಇದಾರ ಅನ್ನೋ ಅನುಮಾನ ಕೂಡ ಇವತ್ತು ಕೇಳ್ಬರ್ತಾ ಇದೆ. ಜೊತೆಗೆ ದರ್ಶನ್ ಅವ್ರಿಗೂ ಉಮಾಪತಿ ಅವ್ರಿಗೂ ಇರೋ ವೈಮನ್ಸ್ನ ಎನ್ಕೇಸ್ ಮಾಡ್ಕೊಳ್ತಾ ಈ ನಮ್ಮ ಈ ರಾಜಕೀಯ ವಲಯದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅದುವೇ ಸತೀಶ್ ಶೆಟ್ಟಿ ಅವರು ತಮ್ಮ ರಾಜಕೀಯನ ಇನ್ನಷ್ಟು ದುಪ್ಪಟ್ಟು ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾರೆ, ಅದರಲ್ಲಿ ತಪ್ಪಾಗಲ್ಲ. ಆದ್ರೆ ದರ್ಶನ್ ಅವರು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಕಾಲಿಟ್ಟಾಗಿಂದನುವೆ ಸತೀಶ್ ಶೆಟ್ಟಿ ಅವ್ರಿಗೆ ಒಂದು ಆನೆ ಬಲ ಅಂತ ಮೂಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ರಾಜಕೀಯ ವ್ಯಕ್ತಿಗಳು ಹೇಗಪ್ಪ ಅಂದ್ರೆ ಮಾಧ್ಯಮಗಳನ್ನ ಕರ್ಸ್ಕೊಂಡು ತಮ್ಮ ಬರ್ತ್ಡೇನೇ ಆಗ್ಲಿ ಅಥವಾ ಬೇರೆನೇ ಆಗ್ಲಿ ಒಂದು ಪ್ರಚಾರವನ್ನ ಪಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ತೊಡಗ್ತಾ ಇದ್ರು. ಆದ್ರೆ ದರ್ಶನ್ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಮಾಧ್ಯಮಗಳು ಪ್ರಚಾರಕ್ಕೆ ಅಂತ ಬರಲ್ಲ. ಆದ್ರೂ ಕೂಡ ಅಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಚಾರ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಕ್ಷೇತ್ರದಲ್ಲಿ ನಾನು ಪರಿಚಯ ಆದ್ರೆ ಸಾಕು, ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರೆ ಸಾಕು, ಅಂದ್ರೆ ಕ್ಷೇತ್ರ ಜನಗೆ ನಾನೇನು ಅಂತ ಗೊತ್ತಾದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇಟ್ಕೊಂಡು ದರ್ಶನ್ ಅವ್ರು ಬಂದ್ರೆ ಮಾಧ್ಯಮಗಳು ಬರಲ್ಲ ಅಂತ ಗೊತ್ತಿದ್ರು ಕೂಡ ಅವರು ದರ್ಶನ್ ಅವ್ರನ್ನೇ ಕರೆದು ಬರ್ತಡೇ ಮಾಡಿರೋದ್ರಿಂದ ಇದು ಇನ್ನಷ್ಟು ಅನುಮಾನಕ್ಕೆ ಈಡ್ ಮಾಡಿಕೊಟ್ಟಿದೆ. ಉಮಾಪತಿ ಅವರು ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಪಡೆದು ಅಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸದೆ ಆದ್ರೆ ಒಂದು ಇಕ್ಕಟ್ಟು ಅಂದ್ರೆ ಒಂದು ಯುದ್ಧದ ರೀತಿನೇ ಒಂದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಒಂದು ಮತದಾನ ನಡೀಬಹುದು ಅಂತಾನೆ ಅನ್ಸ್ಬೋದು. ಯಾಕಂದ್ರೆ ಉಮಾಪತಿ ಅವ್ರಿಗೂ ಹೇಳೋ ಪ್ರಕಾರ ಒಕ್ಕಲಿಗರ ಮತವನ್ನ ಅವ್ರು ಸೆಳಿತಾರೆ. ಆದ್ರೆ ಇನ್ನ ಹಳೆ ಮತದಾರರು ಅಂದ್ರೆ ಈಗಿಂದ ಆಲ್ರೆಡಿ 3 ಬಾರಿ ಗೆದ್ದಿರೋದ್ರಿಂದ ಸತೀಶ್ ಶೆಟ್ಟಿ ಅವ್ರಿಗೆ ಆದಂತ ಒಂದು ರಾಜಕೀಯ ಒಂದು ಹಿಡಿತ ಇರುತ್ತೆ ಅಲ್ಲಿ. ಆ ಹಿಡಿತದಿಂದ ಇಟ್ಕೊಂಡು ಜೊತೆಗೆ ದರ್ಶನ್ ಅವ್ರನ್ನು ಮುಂದೆ ಇಟ್ಕೊಂಡು ಅವರು ಉಮಾಪತಿ ಅವ್ರನ್ನ ಸೋಲ್ಸಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಇದು ಒಂಥರ ಜಿದ್ದಾಗಿ ನಿಂತ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ದರ್ಶನ್ ಅವರ ಹೆಸರಿಟ್ಕೊಂಡು ಅಲ್ಲಿ ರಾಜಕೀಯ ಮಾಡಿದ್ರು, ಅಲ್ಲಿ ಕೂಡ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕ್ರಾಂತಿಗೂ ಸಪೋರ್ಟ್ ಆಗ್ತಾ ಇದೆ, ಈ ಕಡೆ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಬಿಜೆಪಿ ಅವ್ರಿಗೂ ಸಪೋರ್ಟ್ ಆಗ್ತಾ ಇದೆ. ಇದು ಯಾವ ರೀತಿ ಹೋಗಿ ನಿಂತ್ಕೊಳ್ಳುತ್ತೋ ಅಥವಾ ಪಕ್ಷೇತ್ರವಾಗಿ ನಿಂತ್ಕೊಳ್ಳುತ್ತೋ ಅಥವಾ ದರ್ಶನ್ ಅವ್ರನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂತಾರೋ ಅಥವಾ ಅವರ ಸಿನಿಮಾ ಪ್ರಚಾರಕ್ಕಾಗಿ ಒಬ್ಬ ನಟರಾಗಿ ಒಬ್ಬ ಸ್ನೇಹಿತರಾಗಿ ಉಪಯೋಗಿಸ್ಕೊತಾರೋ ಅದಂತೂ ಹೇಳಕ್ ಬರಲ್ಲ. ಯಾಕಂದ್ರೆ ಈಗ ಸದ್ಯದ ಮಟ್ಟಕ್ಕೆ ಹೇಗಿದೆ ಅಂದ್ರೆ ದರ್ಶನ್ ಅವ್ರನ್ನ ರಾಜಕೀಯ ಮಟ್ಟಕ್ಕೆ ರಾಜಕೀಯ ವಲಯಕ್ಕೆ ಇನ್ಕ್ಲೂಡ್ ಮಾಡಿಕೊಂಡು ಅವ್ರನ್ನ ಉಪಯೋಗಿಸ್ಕೊತಿದ್ರೆ ಅನ್ನೋ ಮಾತು ಕೇಳಬರ್ತಾ ಇದೆ. ಆದರೆ ಉಮಾಪತಿ ಅವ್ರಿಗೂ ದರ್ಶನ್ ಅವ್ರಿಗೂ ಇರೋ ವೈಮನ್ಸು ಎಲ್ಲೋ ಒಂದು ಕಡೆ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂತ ನಮ್ಮ ಸತೀಶ್ ಶೆಟ್ಟಿ ಅವ್ರಿಗೆ ಅದು ಏನ್ ಕೇಸ್ ಆಗಿದೆ ಅಂತಾನೆ ಹೇಳ್ಬೋದು.